ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಏರರ್ ಮಸೀದಿ ಬಳಿ ಎಸ್ಡಿಪಿಐ ಶಾಖಾ ಉದ್ಘಾಟನಾ ಸಮಾರಂಭ. ದಿನಾಂಕ 16/11/2018 ಶುಕ್ರವಾರದಂದು ಶಿರಾ ನಗರದ ಏರರ್ ಮಸೀದಿ ಬಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸಂಘಟನೆಯ ಶಾಖೆಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷರಾದ ಮೊಹಮ್ಮದ್ ಇಲಿಯಾಸ್ ತುಂಬೆ, ಖಜಾಂಚಿಗಳಾದ ಜಾವೀದ್ ಆಜಮ್, ಜಿಲ್ಲಾಧ್ಯಕ್ಷರಾದ ಶಬೀರ್ ಅಹಮದ್, ತಾಲೂಕು ಅಧ್ಯಕ್ಷರಾದ ಉಮ್ರುದ್ದೀನ್ ಹಾಗೂ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. اللهم ارحمنا يا ارحم الراحمين، اللهم افتح بيننا وبين قومنا بالحق وانت خير الفاتحين. اللهم انصر من نصر دين محمد صلى الله عليه وسلم. اله العالمين بندر بس كريم پروردگار يا الله یہ بس سمے کے لیے ایس ڈی پی آئی کی جانب سے مولا سے قبول فرما. پروردگار يا الله یہ تمہیں مسلمانوں کی مولا سے دین کو نجات کی توفیق عطا فرما. وہ عطا فرما بلندیاں عطا فرما. یا اللہ حاسدین کے حسن ناظرین کی نظر سے شاہین کے قبر و گریز سے ایس ڈی پی آئی کی نے مولا ان کی ان تمام کاوشوں کو خدمتوں کو اپنی بارگاہ میں قبول فرما. پروردگار يا الله ایس ڈی پی آئی کے نوجوان یا جو بھی بزرگ یا جو بھی ہستیاں اس میں جو ہیں تعاون جس طرح سے بھی مال دام تیرا میں سکھانے کر رہے ہیں مولا ان کا اس کو دنیا میں بھی اجر عطا فرما آخرت میں بھی اجر عطا فرما. پروردگار يا الله ان کی کاوشوں کو محنتوں کو جو ہے قبول فرما لے. پروردگار يا الله جو ہے اس ایس ڈی پی آئی تنظیم کو جو ہے مولا بروج و بلندی اس سے نواز دے. پروردگار يا الله جن کو بھی راجیوں کی ترقی عطا فرما, پریشانیوں سے حوادثات سے حفاظت عطا فرما. سماجی کے سب کا جو یہ بیڑا روٹ ختم چل رہے ہیں مولا اس میں تو اپنی مدد شامل فرما. پروردگار يا الله اپنے محبوب کے سب کے مولا ان تمام نوجوانوں کی حفاظت عطا فرما. يا الله ہر پریشانی سے حفاظت عطا فرما مولا. تمام دعاؤں کو اپنے محبوب سرکار مدینہ صلی اللہ علیہ وسلم سیاست میں جو 70 سالوں میں جو لوگ سیاست پارٹی بن کر ہمارا حکومت جو کیے ہیں, ہمارے جیسے طبقہ آگے آنے کے لیے ان لوگوں کو پسند نہیں ہے. ہم لوگ آگے آئے تو یہ لوگوں کا تختہ پلٹ ہو جائے گا بول کر کبھی بھی ہمارے اوپر اس طرح کا ایک یعنی زیادتی کرتے ہیں اور ہمارے اوپر ناانصافی کرتے ہیں. پورے ملک میں, پورے ہمارے ڈسٹرکٹ کے اندر بھی, ہمارے ضلع اور تعلق کے اندر بھی ہر ایک لوگوں کو اس طرح کا ایک سیاست بیداری لانے کے لیے کوشش کرنے کے لیے بہت زیادہ کوشش کرنا چاہیے. اگر ہمارے پاس پاور آتا ہے, جو اقتدار آتا ہے, ڈیفینیٹلی ہم لوگ کامیابی ہو جائیں گے. اسی لیے ہم لوگ آگے بڑھ چڑھ کر کام کرنا ہے ہر جگہ میں بھی. سوشل ڈیموکریٹ پارٹی آف انڈیا کا شیرہ اسمبلی کچہری اتنا ادگاٹن مادیوی ನಮ್ಮ ಜೊತೆಗೆ ಈ ಕಚೇರಿಯಲ್ಲಿ ಬಹಳಷ್ಟು ಜನ ನಮ್ಮ ಊರಿನ ನಾಗರಿಕರು ಬಂದಿದ್ದಾರೆ. ತುಂಬಾ ಹಿರಿಯರಿದ್ದಾರೆ, ಎಳೆಯ ಮಕ್ಕಳು ಇದ್ದಾರೆ, ಪುಟಾಣಿ ಮಕ್ಕಳು ಇದ್ದಾರೆ, ಯುವ ಜನರಿದ್ದಾರೆ.
ಬಹಳ ಸಂತೋಷದಾಯಕ ಆದಂತ ಒಂದು ವಿಚಾರ. ಬಹಳ ಸುಂದರವಾದಂತಹ ಆಫೀಸ್ ಇಲ್ಲಿ ಮಾಡಿದ್ದೀವಿ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದು ನಮ್ಮ ಈ ದೇಶದ ರಾಜಕೀಯ ಒಂದು ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಅತ್ಯಂತ ಶಕ್ತಿಶಾಲಿಯಾದಂತಹ ರಾಜಕೀಯ ಪಕ್ಷಗಳಿವೆ. ಎಲ್ಲವೂ ಸ್ವಾತಂತ್ರ್ಯ ಸಿಕ್ಕಿದ 70 ವರ್ಷಗಳಲ್ಲಿ ಬಹಳಷ್ಟು ರಾಜಕೀಯ ಮಾಡಿದ್ದಾರೆ, ಬಹಳಷ್ಟು ಅಧಿಕಾರ ಮಾಡಿದ್ದಾರೆ. ಆದ್ರೆ ಯಾವತ್ತೂ ಕೂಡ ದುರ್ಬಲ ವರ್ಗಗಳಿಗೆ, ಹಿಂದುಳಿದ ವರ್ಗಗಳಿಗೆ ಇವರುಗಳಿಂದ ಯಾವುದೇ ಪ್ರಯೋಜನ ಸಿಗಲಿಲ್ಲ. ಇವತ್ತು ದೇಶದಲ್ಲಿ ಈ ಬಹಳಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ಮುಸ್ಲಿಮರು ಮತ್ತು ದಲಿತರು ಮತ್ತು ಹಿಂದುಳಿದ ವರ್ಗಗಳು ಬಹಳಷ್ಟು ಹೀನವಾದಂತಹ ಸ್ಥಿತಿ, ಬಹಳಷ್ಟು ಹಿಂದುಳಿದ ಸ್ಥಿತಿಯಲ್ಲಿದೆ. ಇದಕ್ಕೆ ಕಾರಣ ಈ ರಾಜಕೀಯ ಪಕ್ಷಗಳು. ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ವಿಶಾಲವಾದಂತಹ ಒಂದು ತಳಹದಿಯಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂತಹ ಈ ಸಂವಿಧಾನದಲ್ಲಿ ಏನೆಲ್ಲ ಆದರ್ಶಗಳನ್ನು ಹೇಳಿದೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತರುವಂತಹ ಒಂದು ಕೆಲಸವನ್ನ ಸೋಷಿಯಲ್ ಡೆಮಾಕ್ರೆಟ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇದೆ. ನಾವು ಈಗಾಗಲೇ ನಾವು ಇವತ್ತು ಸದಸ್ಯತ್ವದ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಅಂಗವಾಗಿ ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ನಮ್ಮ ಪಾರ್ಟಿಗೆ ಸೇರ್ತಾ ಇದ್ದಾರೆ. ನಮ್ಮ ಇಲ್ಲಿನ ಶಾಸಕರು ನಮ್ಮ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಮತಾಂತರ ಮಾಡುವಂತಹ ಒಂದು ಶಕ್ತಿ ಅಂತ ಹೇಳಿಕೊಳ್ಳುವಂತಹ ಒಂದು ವಿಚಾರ, ಇಷ್ಟೊಂದು ಹೀನವಾದಂತಹ ಒಂದು ರಾಜಕೀಯ ಮಾಡುವಂತಹ ಶಾಸಕರನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ನಾವು ಭ್ರಾತೃತ್ವವನ್ನು, ಸಹೋದರತೆಯನ್ನು ಹಬ್ಬಿಸುವಂತಹ ಜಾತ್ಯತೀತ ಸಿದ್ಧಾಂತ ಮತ್ತು ನಮ್ಮ ಪ್ರಜಾಪ್ರಭುತ್ವ ಸಿದ್ಧಾಂತ ಏನಿದೆ ಅದನ್ನು ಬಲಪಡಿಸುವ ಒಂದು ಪಕ್ಷವಾಗಿದೆ. ನಾವು ಮುಂದಿನ ದಿನಗಳಲ್ಲಿ ದಲಿತ ಮತ್ತು ಹಿಂದುಳಿದ ಮತ್ತು ಮುಸ್ಲಿಂ ಕೈತ ಸಮುದಾಯವನ್ನು ಒಗ್ಗೂಡಿಸಿಕೊಂಡು ಒಂದು ಹೊಸ ರಾಜಕೀಯವನ್ನು ಕಟ್ಟಿಕೊಳ್ಳುವಂತಹ ಒಂದು ಪಕ್ಷವಾಗಿ ನಾವು ಮುನ್ನಡೆದಿದ್ದೇವೆ. ಈಗಾಗಲೇ ರಾಜ್ಯದ ಬೇರೆ ಬೇರೆ ಚುನಾವಣೆಗಳಲ್ಲಿ ನಾವು ಬಹಳಷ್ಟು ಜಾಗಗಳನ್ನು ಗೆದ್ದುಕೊಂಡಿದ್ದೇವೆ, ಕೆಲವು ಜಾಗಗಳಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ಬಹಳಷ್ಟು ರೀತಿಯಲ್ಲಿ ನಾವು ಜನರಿಗೆ ಉಪಯೋಗವಾದ ಕಾರ್ಯಕ್ರಮ ಮತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯಲ್ಲೂ ಕೂಡ ನಾವು ಅತ್ಯಂತ ಪ್ರಭಾವಶಾಲಿಯಾದಂತಹ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ಕೆಳಗಿನ ಮಟ್ಟದಲ್ಲಿ ಮತ್ತು ಎಲ್ಲಾ ಮಟ್ಟದಲ್ಲೂ ಕೆಲಸ ಮಾಡುವಂತಹ ರೀತಿಯಲ್ಲಿ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಇವತ್ತಿನ ಈ ಆಫೀಸ್ ಉದ್ಘಾಟನೆ ಆಗಿರುವಂತಹ ಈ ಸಂದರ್ಭದಲ್ಲಿ ಎಲ್ರಿಗೂ ನಾನು ಶುಭಾಶಯಗಳನ್ನು ಹೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದದಕ್ಕೆ ನಾನು ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯ ಕುಂಟನಹಟ್ಟಿ ಗ್ರಾಮದ ಬಡ ಜನರ ದುಸ್ತರ ಸ್ಥಿತಿ. ಇದು ಅಲೆಮಾರಿಗಳ ದುಸ್ತರ ಜೀವನ. ಶಿರಾ ತಾಲೂಕಿನ ಕುಂಟನಹಟ್ಟಿ ಗ್ರಾಮದ ಕಾಡುಗೊಲ್ಲರ ಬಡ ಕುಟುಂಬದ ಬಾಲಕೃಷ್ಣ ಎನ್ನುವವರಿಗೆ ಆಧಾರ ಸ್ತಂಭವಾಗಿದ್ದ ಕುರಿಗಳು ದಿನಾಂಕ 16/11/2018 ಮಧ್ಯರಾತ್ರಿ 12:01 ಸಮಯದಲ್ಲಿ ಭದ್ರಾವತಿ ಶಿವಮೊಗ್ಗ ಜಿಲ್ಲೆ ಮಾರ್ಗ ಮಧ್ಯದಲ್ಲಿ ಪ್ರಯಾಣ ಬೆಳೆಸುವಾಗ ಬಸ್ಸಿಗೆ ಸಿಕ್ಕಿ ಸುಮಾರು ಕುರಿಗಳು ಸಾವನ್ನಪ್ಪಿವೆ. ಇನ್ನು ಹಲವು ಮೂಕ ಜೀವಿಗಳು ಗಾಯಗೊಂಡು ಉಸಿರಿಳಿದು ಕೊಳ್ಳಲು ಹೋರಾಡುತ್ತಿವೆ. ಭದ್ರಾವತಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.